ನಮಸ್ಕಾರ, ಎನ್ಎಂಸಿ ನ್ಯೂಸಿಗೆ ಸ್ವಾಗತ. ನಾನು ಕರೀಂ ಸಿರಾಜ್. ಕಾನನದ ನಡುವೆ ಮೈದುಂಬಿ ಹರಿಯುವ ಜಲಪಾತಗಳ ದೃಶ್ಯ ಕಾವ್ಯವನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬದಂತೆ. ಇಂತಹ ಹಲವು ಜಲಪಾತಗಳು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬೆಟ್ಟಗಳಿಂದ ಗಂಗೆಯಂತೆ ಶುಭ್ರವಾಗಿ ಧರೆಗಿಳಿತಾ ಇದೆ. ಇಂತಹ ಒಂದು ಜಲಪಾತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿದೆ. ಆದರೆ ಈ ಜಲಪಾತವನ್ನು ವೀಕ್ಷಿಸಲು ಬರುವ ಕೆಲವು ವಿಕೃತ ಮನಸ್ಸುಗಳಿಂದಾಗಿ ಈ ಜಲಪಾತ ವಿರೂಪಗೊಳ್ಳುವ ಸ್ಥಿತಿಗೆ ತಲುಪಿದೆ. ಹೀಗೆ ಶುಭ್ರವಾಗಿ ಗಿರಿಯ ಮೇಲಿಂದ ಧರೆಗೆ ಬೋರ್ಗೆರೆದು ಹರಿತಾ ಇರುವ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ದಿಡುಪೆ ಸಮೀಪವಿರುವ ಎರ್ಮಾಯಿ ಜಲಪಾತ. ಸುಮಾರು 120 ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತ ಪ್ರಕೃತಿ ಪ್ರಿಯರ ಸುಂದರ ತಾಣವೂ ಆಗಿದೆ. ಕಾಡು ರಸ್ತೆಯ ಮೂಲಕ ಈ ಜಲಪಾತವನ್ನು ನೋಡಲು ಸಾಗಬೇಕಿದ್ದು ಕಾಲ್ನಡಿಗೆಯಲ್ಲಿ ಆದ ಸುಸ್ತು ಈ ಜಲಪಾತವನ್ನು ನೋಡಿದಾಗ ಮಾಯವಾಗಿ ಬಿಡುತ್ತದೆ. ಎರ್ಮಾಯಿ ಎಂದರೆ ಸ್ಥಳೀಯ ಭಾಷೆಯ ಪ್ರಕಾರ ಎತ್ತುಗಳು ಮಾಯವಾದ ಪ್ರದೇಶ ಎಂದರ್ಥ. ಹಿಂದೆ ಮೇಯಲು ಬಂದ ಎತ್ತುಗಳು ಇದೇ ಪ್ರದೇಶದಲ್ಲಿ ಮಾಯವಾದ ಕಾರಣ ಈ ಸ್ಥಳಕ್ಕೆ ಎರ್ಮಾಯಿ ಎನ್ನುವ ಹೆಸರು ಬಂದಿದೆ. ಈ ಜಲಪಾತವಲ್ಲದೆ ಇದರ ಮೇಲೆ ಇನ್ನೂ 7 ಜಲಪಾತಗಳು ಹರಿತಾ ಇದ್ದು ಸೌಂದರ್ಯದಲ್ಲಿ ಒಂದಕ್ಕಿಂತ ಒಂದು ಮಿಗಿಲಾಗಿದೆ. ಎರ್ಮಾಯಿ ಅಂತ ಹೆಸರುಂಟು. ಎರ್ಮಾಯಿ ಅಂದರೆ ಎರು ಅಂದರೆ ತುಳುವಿನಲ್ಲಿ ಎತ್ತು ಅಂತ ಅರ್ಥ. ಎರು ಮಾಯ ಆಗಿದೆ ಅಂತ, ಹಾಗೆ ಎರುಮಾಯಿ ಅಂತ ಹೆಸರು ಬಂದಿದೆ. ಮತ್ತು ಇದು 100 ರಿಂದ 115 ಫೀಟ್ನ ತನಕ ಎತ್ತರದಲ್ಲಿ ಬರಬಹುದು. ರಮಣೀಯವಾದ ಸ್ಥಳ, ನೀವೇ ನೋಡಿದ್ದೀರಿ. ಇದಕ್ಕಿಂತ ಮೇಲೆ 7 ಜಲಪಾತಗಳಿವೆ. ಸಾಲು ಜಲಪಾತ ಅಂತಲೂ ಇದನ್ನು ಕರೀತಾರೆ, ಎರುಮಾಯಿ ಸಾಲು ಜಲಪಾತ ಅಂತಲ. ಒಂದಕ್ಕಿಂತ ಒಂದು ಭಾರಿ ಸುಂದರವಾದ ಜಾಗ ಇದೆ. ಮೇಲೆ ಸುಂದರ ತಾಣಗಳಿವೆ. ಮತ್ತು ನಮ್ಮ ತೋಟದಿಂದ ಎಲ್ಲ ಬರ್ತಾರೆ, ತೋಟದ ಹಾದಿಯಿಂದ ಬರುವಾಗ ಮಧ್ಯವ್ಯಸನಿಗಳು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಬರುವಾಗ ಬಾಟ್ಲುಗಳು ಮತ್ತು ಈ ಪ್ಲಾಸ್ಟಿಕ್ ಫಾಸ್ಟ್ ಫುಡ್ಡು ಅದು ಇದೆಲ್ಲ ತರ್ತಾರೆ, ತಂದು ಇಲ್ಲೇ ಹಚ್ಚಿ ಹೋಗ್ತಾರೆ. ಮತ್ತು ಬಾಟ್ಲಿಗಳನ್ನೆಲ್ಲ ಇಲ್ಲಿ ಬಿಟ್ಟು ಹೋಗ್ತಾರೆ, ಅದು ಹುಡಿ ಮಾಡ್ತಾರೆ, ಹುಡಿ ಮಾಡ್ತಾರೆ. ಕೆಲವರಿಗೆಲ್ಲ ಮಕ್ಕಳು, ಶಾಲೆ ಮಕ್ಕಳು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ. ದೂರದ ಊರುಗಳಿಂದ ಈ ಜಲಪಾತದ ವೀಕ್ಷಣೆಗಾಗಿ ಬರುವ ಪ್ರವಾಸಿಗರ ಜೊತೆಗೆ ಕೆಲವು ವಿಕೃತ ಮನಸ್ಸುಗಳು ಇತ್ತ ಹರಿದಾಡ್ತದೆ. ಜಲಪಾತ ವೀಕ್ಷಣೆಯ ನೆಪದಲ್ಲಿ ಮದ್ಯದ ಬಾಟಲಿಗಳ ಜೊತೆ ಇಲ್ಲಿಗೆ ಬರ್ತಾ ಇದ್ದು ಕುಡಿದು ಮಜಾ ಉಡಾಯಿಸುವುದರ ಜೊತೆಗೆ ತಮ್ಮ ಜೊತೆ ತಂದ ಪ್ಲಾಸ್ಟಿಕ್ ಹಾಗೂ ಬಾಟಲಿಗಳನ್ನು ಚೆಲ್ಲಿ ವಿಕೃತಿಯನ್ನು ಮರೀತಾ ಇದ್ದಾರೆ. ಇದರಿಂದ ಪ್ರಕೃತಿಯನ್ನು ಆಸ್ವಾದಿಸಲು ಬರುವ ಪ್ರವಾಸಿಗರಿಗೆ ಅಸಹ್ಯಕರ ವಾತಾವರಣವೇ ನಿರ್ಮಾಣವಾಗ್ತಾ ಇದ್ದು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇತ್ತ ಗಮನ ಹರಿಸಬೇಕು ಎನ್ನುವ ಒತ್ತಾಯವೂ ಕೇಳಿಬರ್ತಾ ಇದೆ. ಈ ಜಲಪಾತದ ಸೌಂದರ್ಯವನ್ನು ಆಹ್ವಾದಿಸಬೇಕಂತ ಬಂದಿದ್ದು, ಆದರೆ ಇಲ್ಲಿ ಬಂದಾಗ ಬಾಟಲ್ಗಳು ಒಡೆದಿರೋದು, ಪ್ಲಾಸ್ಟಿಕ್ ಬಿದ್ದಿರೋದು, ಇದನ್ನೆಲ್ಲ ನೋಡಿ ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕಂತ ವಾರ ವಾರ ನಾವು ಟ್ರೆಕ್ಕಿಂಗ್ ಜೊತೆ ಬಂದವ್ರನ್ನೆಲ್ಲ ಕರ್ಕೊಂಡು ಬಂದು ಕ್ಲೀನ್ ಮಾಡಿಸ್ತೀವಿ. ಆದರೆ ಒಂದು ವಾರ ಬಿಟ್ಟು ಮತ್ತೊಮ್ಮೆ ಬರೋದ್ರೊಳಗೆ ಆಗಲೇ ಬಾಟಲ್ಗಳು ಒಡೆದಿರೋ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ, ಪ್ಲಾಸ್ಟಿಕ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಏನೇ ಮಾಡಿದ್ರು ಈ ಕುಡಿತದ ಚಟ ಇರೋ ಮಂದಿ ಇಲ್ಲಿ ಬಂದು ಗಲೀಜು ಮಾಡ್ತಿರೋರನ್ನ ಅವಾಯ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು. ಪೊಲೀಸ್ನವರೇ ಆಗಲಿ, ಅರಣ್ಯ ಇಲಾಖೆಯವರೇ ಆಗಲಿ, ಇದನ್ನು ಸ್ವಲ್ಪ ಗಮನ ಹರಿಸಿ ಈ ಕ್ಲೀನಿಂಗ್ನೆಸ್ ಬಗ್ಗೆ ಮತ್ತು ಪರಿಸರವನ್ನು ಪರಿಸರ ಆಸಕ್ತರಿಗೆ ಮಾತ್ರ ಉಳ್ಕೊಳ್ಳುವಂತೆ ಮಾಡಬೇಕು. ಪ್ರಕೃತಿಯ ಸುಂದರ ರಮಣೀಯ ತಾಣಗಳು ಇತ್ತೀಚಿನ ದಿನಗಳಲ್ಲಿ ಸ್ವೇಚ್ಛಾಚಾರದ ತಾಣಗಳಾಗಿ ಬದಲಾಗ್ತಾ ಇರುವುದು ದುರಂತ. ಪ್ಲಾಸ್ಟಿಕ್ ಸೇರಿದಂತೆ ಕಲ್ಮಶಗಳನ್ನು ಪ್ರಕೃತಿಯ ಬುಡಕ್ಕೆ ಹಾಕುವ ಪ್ರಯತ್ನಗಳನ್ನು ಸಂಬಂಧಪಟ್ಟ ಇಲಾಖೆಗಳು ತಡೆಯಬೇಕಿದೆ. ಪ್ರವೀಣ್, V4 News 24/7, ಪುತ್ತೂರು. ದೀಪಾವಳಿ ಸಂಭ್ರಮದ ಹಿನ್ನೆಲೆಯಲ್ಲಿ V4 News ನಲ್ಲಿ ದೀಪಾಂಜಲಿ ಎಂಬ ಹೆಸರಿನಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೀಪಾವಳಿ ಸಂಭ್ರಮದ ಹಿನ್ನೆಲೆಯಲ್ಲಿ V4 News ನಲ್ಲಿ ದೀಪಾಂಜಲಿ ಎಂಬ ಹೆಸರಿನಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆ V4 News ಸ್ಟುಡಿಯೋದಲ್ಲಿ ನಡೆಯಿತು. ಕುದ್ರೋಳಿ ಗೋಕರ್ಣಾಥೇಶ್ವರ ಕ್ಷೇತ್ರದ ಅಧ್ಯಕ್ಷ HS ಸಾಯಿರಾಮ್ ಮತ್ತು ಮೂಡಾದ ಮಾಜಿ ಅಧ್ಯಕ್ಷ DR BG ಸುವರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕುದ್ರೋಳಿ ಗೋಕರ್ಣಾಥೇಶ್ವರ ಕ್ಷೇತ್ರದ ಕೋಶಾಧಿಕಾರಿ ಪದ್ಮನಾಭ ಆರ್ ಶುಭ ಕೋರಿ ಮಾತನಾಡಿದರು. ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿರುವಂತಹ ಪ್ರಭಾಕರ್ ತಣ್ಣೀರ್ ಬಾವಿ ಮತ್ತು ಅವರ ತಂಡ, ಹಾಗೆ
ಇದಕ್ಕೆ ಒಂದು ವೇದಿಕೆಯನ್ನು ನಿರ್ಮಿಸಿ ಕೊಟ್ಟಂತಹ ಶ್ರೀಯುತ ಲಕ್ಷ್ಮಣ್ ಕುಂದರ್ ವಿ ಫೋರ್ ಮೀಡಿಯಾ ಮತ್ತು ಅವರ ತಂಡದವರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಈ ಸಂದರ್ಭ ಕುದ್ರೋಳಿ ಗೋಕರ್ನಾಥೇಶ್ವರ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯ ಸುರೇಶ್ ಕುಮಾರ್ ಕುದ್ರೋಳಿ ಮತ್ತು ಕಲಾವಿದರು ಉಪಸ್ಥಿತರಿದ್ದರು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ, ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ, ಎಲ್ಲ ಬಲ್ಲ ಈ ಬಲ್ಲವನು ವೀರಾಗಣಿಗಳ ವೀರನು, ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಕನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ, ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ, ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ. ನ್ಯೂಸ್ ಬ್ಯೂರೋ ವಿ ಫೋರ್ ನ್ಯೂಸ್ 24/7 ಮಂಗಳೂರು. ದಕ್ಷಿಣ ಭಾರತದ ಮಟ್ಟದಲ್ಲಿ ನಡೆಯುವ ಅತಿ ದೊಡ್ಡ ಸ್ಪರ್ಧೆಯಾಗಿರುವ ಮಂಗಳೂರಿನ ಆರ್ಟ್ ಬ್ಯಾಟಲ್ ಸಂಸ್ಥೆಯ ಮಿಸ್ಟರ್ ಅಂಡ್ ಮಿಸ್ ಗ್ರೌಂಡ್ ಸೌತ್ ಇಂಡಿಯಾ 2017 ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಆಗಿ ಹಾಸನದ ಸ್ನೇಹ ಹಾಗೂ ಮಿಸ್ಟರ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಆಗಿ ಬೆಂಗಳೂರಿನ ಕೌಶಲ್ ಚೌಧರಿ ವಿಜೇತರಾಗಿದ್ದಾರೆ. ಜಪ್ಪಿನ ಮೊಗರು ರಿವರ್ಡೇಲ್ನಲ್ಲಿ ಇತ್ತೀಚೆಗೆ ನಡೆದ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಬೆಂಗಳೂರು, ತೆಲಂಗಾಣ, ಆಂಧ್ರ, ಗೋವಾ, ಕೇರಳ ಹಾಗೂ ತಮಿಳುನಾಡಿನಿಂದ ಭಾಗವಹಿಸಿದ್ದ ಸ್ಪರ್ಧಿಗಳಲ್ಲಿ ಐವರು ಆಯ್ಕೆಯಾಗಿದ್ದಾರೆ. ಉಳಿದಂತೆ ಮಿಸ್ ಗ್ರ್ಯಾಂಡ್ ಸೌತ್ ಇಂಡಿಯಾದ ಮೊದಲ ರನ್ನರಪ್ ಆಗಿ ಮಂಗಳೂರಿನ ಬಿಂದು ಶೆಟ್ಟಿ, ಎರಡನೇ ರನ್ನರಪ್ ಆಗಿ ಮಂಗಳೂರಿನ ಆಶಿಕಾ, ಮೂರನೇ ರನ್ನರಪ್ ಆಗಿ ಹುಬ್ಬಳ್ಳಿಯ ಅಕ್ಷತಾ ಹಾಗೂ ಮಿಸ್ಟರ್ ಗ್ರ್ಯಾಂಡ್ ಸೌತ್ ಇಂಡಿಯಾದ ಮೊದಲ ರನ್ನರಪ್ ಆಗಿ ಬೆಂಗಳೂರಿನ ಸ್ಟೀಫನ್ ಮತ್ತು ಚಂದ್ರು, ಬೆಂಗಳೂರಿನ ಕಾರ್ತಿಕ್ ದ್ವಿತೀಯ ರನ್ನರಪ್ ಆದರೆ ಮತ್ತೆ ಬೆಂಗಳೂರಿನ ಸಂಜಯ್ ಮತ್ತು ಹರ್ಷ ಕಿರಣ್ ಮೂರನೇ ರನ್ನರಪ್ ಆಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಸ್ಯಾಂಡಲ್ವುಡ್ನ ನಿರ್ದೇಶಕ ಕಿರಣ್, ಸ್ಟೂಡೆಂಟ್ ಚಿತ್ರದ ನಾಯಕ ನಟ ಸಚಿನ್, ಉದ್ಯಮಿ ಅರ್ಜುನ್, ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಕಲ್ ಸೈನ್ಸ್ ಕಾಲೇಜು ಇದರ ನಿರ್ದೇಶಕ ಹಾಗೂ ಪ್ರಾಂಶುಪಾಲರಾದ ಅಸ್ಕಾನ್ ಶೇಖ್, ಫ್ಯಾಷನ್ ಡಿಸೈನರ್ ಸುನಿಲ್, ರೂಪದರ್ಶಿಗಳಾದ ವೈಷ್ಣವಿ, ಶ್ರೇಯಸ್, ಕಾರ್ಯಕ್ರಮದ ಮೇಕ್ ಓವರ್ ಪಾಲುದಾರ ಬಾಬ್ ಉದಯ್, ಅಂತಾರಾಷ್ಟ್ರೀಯ ರೂಪದರ್ಶಿ ಹಾಗೂ ಆರ್ಟ್ ಬ್ಯಾಟಲ್ ಸಂಸ್ಥೆಯ ಸಿಇಒ ನಿತಿನ್ ಕೆಎನ್ ಉಪಸ್ಥಿತರಿದ್ದರು. People say that was just a luck, not your hard or the smart work. And the present situation, hard work doesn't work out. You should have smart work. There's a difference between hard working and smart working. While you study in the exam, some people do hard work. They read out books ke, you know, kide. Some people very smartly, as I did my engineering, it's like any of the machines, I don't read in the textbooks. What I do, I go to the YouTube, click on the particular machine, I just look at the video, I understand, write in the exam, finish. ತುಕ್ಕುಟಿನ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಕಲ್ ಸೈನ್ಸ್ ಇದರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಆರಿಫ್ ಕಲ್ಕಟ್ಟಾ, ವಿ ಫೋರ್ ನ್ಯೂಸ್ 24/7 ಉಳ್ಳಾಲ.
ಮಂಗಳೂರಿನ ಬೆಂದೂರ್ವೆಲ್ ಸಮೀಪದಲ್ಲಿರುವ ಶ್ರೀ ಸ್ವರ್ಣ ಲಕ್ಷ್ಮಿ ಜುವೆಲ್ಲರಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರಿನ ಬೆಂದೂರ್ವೆಲ್ ರಾಧಾ ಮೆಡಿಕಲ್ ಸಮೀಪದ ಸ್ವರ್ಣಲಕ್ಷ್ಮಿ ಜುವೆಲ್ಲರ್ಸ್ನಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಲಕ್ಷ್ಮೀ ಪೂಜೆ ನೆರವೇರಿತು. ಸಂಸ್ಥೆಯ ಮಾಲಕರಾದ ರವೀಶ್ ವೆರ್ನೇಕರ್, ಪೂಜಾ ವೆರ್ನೇಕರ್ ನೇತೃತ್ವದಲ್ಲಿ ಪೂಜೆ ನೆರವೇರಿತು. ಸಂಸ್ಥೆಯ ಮಾಲಕರಾದ ರವೀಶ್ ವೆರ್ನೇಕರ್ ಮಾತನಾಡಿ, ವಿವಿಧ ಬಗೆಯ ವಿನ್ಯಾಸದ ಬೆಳ್ಳಿಯ ಹಾಗೂ ಚಿನ್ನಾಭರಣಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಅದೇ ರೀತಿ ದೀಪಾವಳಿಯ ಪ್ರಯುಕ್ತ 500, 1000, 1500 ರೂಪಾಯಿಗಳ ಗೋಲ್ಡ್ ಗಿಫ್ಟ್ ಸ್ಕೀಮ್ ಕೂಡ ಆರಂಭವಾಗಿದೆ ಎಂದು ಹೇಳಿದರು. ಎಲ್ಲ ಆತ್ಮೀಯ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮಲ್ಲಿ ಎಲ್ಲ ಚಿನ್ನ ಮತ್ತು ಬೆಳ್ಳಿಯ ಯಾವುದೇ ಶೈಲಿಯ ವಿನ್ಯಾಸದ ಆಭರಣಗಳನ್ನು ಮಾಡಿಕೊಡಲಾಗುತ್ತದೆ ಹಾಗೂ ದೀಪಾವಳಿಯ ವಿಶೇಷವಾಗಿ 500, 1000 ಹಾಗೂ 1500 ಗೋಲ್ಡ್ ಗಿಫ್ಟ್ ಸ್ಕೀಮ್ ಪ್ರಾರಂಭ ಆಗಿದೆ. ಎಲ್ಲ ಗ್ರಾಹಕರು ಇದರ ಒಂದು ಲಾಭ ಪಡೆಯಬೇಕಾಗಿ ಗ್ರಾಹಕರಲ್ಲಿ ವಿನಂತಿಸುತ್ತೇನೆ. ಈ ವೇಳೆ ಸರೋಜಾ ವೆರ್ನೇಕರ್, ಲಕ್ಷ್ಮೀಕಾಂತ್ ಎಚ್ ವೆರ್ನೇಕರ್, ರಾಜೇಶ್ ವೆರ್ನೇಕರ್, ರಾಘವೇಂದ್ರ ವೆರ್ನೇಕರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4News 24/7, ಮಂಗಳೂರು. ಒಂದು ಚೆಂಡು ಮಲ್ಲಿಗೆ ದಂಡೆ ಬದುಕನ್ನೇ ಬದಲಿಸಬಲ್ಲದು. ಅದೊಂದು ಪುಟ್ಟ ಸಂಸಾರ, ಹೇಳಿಕೊಳ್ಳುವಂತಹ ಯಾವುದೇ ಆಸ್ತಿ ಇಲ್ಲ, ಕೃಷಿ ಮಾಡುವ ದೊಡ್ಡ ಅನುಕೂಲವೂ ಇವರಿಗೆ ಇಲ್ಲ. ಈಗ ಇವರ ಬದುಕಿನ ದಾರಿಗೆ ನೆರವು ನೀಡಿದ್ದು ಮಲ್ಲಿಗೆ ಕೃಷಿ. ಇದರ ಘಮಘಮ ಪರಿಮಳ ಈ ಪುಟ್ಟ ಸಂಸಾರದಲ್ಲೂ ಸವಿ ತಂದಿದೆ. ಇವರು ಪುತ್ತೂರು ತಾಲೂಕಿನ ಅರಿಯಡ್ಕ ಗ್ರಾಮ ಪಂಚಾಯತ್ನ ಕೌಡಿಚರ್ ಎಂಬಲ್ಲಿನ ಆಚಾರ್ಯಮುಲೆ ಮನೆಯ ಗೃಹಿಣಿ ವಸಂತೆ. ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆ ಬದುಕುತ್ತಿರುವ ಇವರಿಗೆ ಆರ್ಥಿಕ ಸಬಲೀಕರಣಕ್ಕೆ ದಾರಿಯೊಂದು ಬೇಕಾಗಿತ್ತು. ಮಕ್ಕಳ ಬದುಕಿಗೆ ಚೈತನ್ಯ ನೀಡುವ ಕಾಯಕ ಅಗತ್ಯವಿತ್ತು. 150 ಅಡಿಕೆ ಗಿಡಗಳಿಂದ ಇವರ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿಯೇ ಇವರು ಕಂಡುಕೊಂಡದ್ದು ಮಲ್ಲಿಗೆ ಕೃಷಿಯೇ. ಇದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಲಹೆ ಹಾಗೂ ಪ್ರೋತ್ಸಾಹ ಕಾರಣವಾಯಿತು. 30 ಮಲ್ಲಿಗೆ ಗಿಡಗಳನ್ನು ನೆಟ್ಟು ಮಲ್ಲಿಗೆ ಕೃಷಿ ಆರಂಭವೇನೋ ಮಾಡಿಯಾಯಿತು. ಆದರೆ ಇದನ್ನು ಪುತ್ತೂರಿಗೆ ಕೊಂಡು ಹೋಗುವುದು ಸಮಸ್ಯೆಯಾಯಿತು. ಇದರೊಂದಿಗೆ ಪುತ್ತೂರಿನ ಅಂಗಡಿಗಳ ಮಲ್ಲಿಗೆ ವ್ಯಾಪಾರಿಗಳು ಮಲ್ಲಿಗೆ ಬೇಡ ಎನ್ನಲಾರಂಭಿಸಿದ್ರು. ವಸಂತಿಯವರಿಗೆ ದಾರಿ ಕಾಣದಾಯಿತು. ಮಲ್ಲಿಗೆ ಕೃಷಿ ಆರಂಭಿಸಿದ್ರೂ ಮಾರಾಟ ತೊಡಕು ಕಾಣತೊಡಗಿತ್ತು. ಮುಂದೇನು? ಆಗ ಹುಟ್ಟಿಕೊಂಡ ಯೋಚನೆಯೇ ರಸ್ತೆ ಬದಿಯಲ್ಲಿ ನಿಂತು ಮಾರಾಟ ಮಾಡುವುದು. ಮಾಣಿ ಮೈಸೂರು ರಸ್ತೆಯ ಬದಿಯಲ್ಲಿ ನಿಂತು ಮಾರಾಟ ಮಾಡುವುದು ಸ್ವಲ್ಪ ದಿನ ಈ ಯೋಜನೆಯ ಹಿನ್ನೆಲೆಯಲ್ಲಿಯೇ ರಸ್ತೆ ಬದಿಯಲ್ಲಿ ನಿಂತು ಮಲ್ಲಿಗೆ ಮಾರಾಟ ನಡೆಸಿದ್ರು. ಈ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡುವ ಮಂದಿ ನಿಧಾನಕ್ಕೆ ಮಲ್ಲಿಗೆ ಖರೀದಿಸಲಾರಂಭಿಸಿದ್ರು. ಮಲ್ಲಿಗೆ ಕಟ್ಟಿ ಪುತ್ತೂರಿಗೆ ಒಯ್ದುಕೊಡುವ ಬದಲು ಇದೇ ಪ್ರಯೋಜನ ಎಂಬುದನ್ನ ಅರ್ಥ ಮಾಡಿಕೊಂಡ ವಸಂತಿಯವರು ತನ್ನ ಪತಿ ಕರುಣಾಕರ ಗೌಡರ ನೆರವಿನಿಂದ ರಸ್ತೆಯ ಬದಿಯಲ್ಲಿ ಪುಟ್ಟದೊಂದು ಟರ್ಪಾಲು ತಾಣ ಮಾಡಿಕೊಂಡು ಅಲ್ಲಿ ಮಲ್ಲಿಗೆ ಮಾರಾಟ ನಡೆಸಲಾರಂಭಿಸಿದ್ರು. ತಾನೇ ಬೆಳೆಸಿದ ಮಲ್ಲಿಗೆಯನ್ನ ಚೆಂಡು ಕಟ್ಟಿ ತಾನೇ ವ್ಯಾಪಾರ ಮಾಡುವ ಮೂಲಕ ತನ್ನ ಕುಟುಂಬವನ್ನ ರಕ್ಷಿಸಲು ಮುಂತಾದ ವಸಂತಿಯವರು ಈ ಸಾಹಸದಲ್ಲಿ ಯಶಸ್ವಿಯಾದ್ರು. ಸೀಸನ್ ಸಂದರ್ಭದಲ್ಲಿ ದಿನವೊಂದಕ್ಕೆ 3,000 ರೂಪಾಯಿ ನಡೆಸುವ ಇವರು ತಿಂಗಳಿಗೆ ಕಡಿಮೆ ಎಂದರೂ 8,000-10,000 ಸಂಪಾದನೆ ಮಾಡುತ್ತಾರೆ. ಮಲ್ಲಿಗೆ ವ್ಯಾಪಾರವೇ ಅವರ ಕುಟುಂಬದ ಪ್ರಧಾನ ಆದಾಯ ಮಾತ್ರವಲ್ಲ, ಕುಟುಂಬದ ಬಹುತೇಕ ಖರ್ಚುಗಳಿಗೆ ಈ ಮಲ್ಲಿಗೆ ವ್ಯಾಪಾರವೇ ಮೂಲ. ಮಾಕ ಸೈಡ್ ಇರ್ತದೆ ಸೇಲ್ ಮಾಡ್ತಂದ್ರೆ ಯಾನೇ ಕೊಯ್ತು ಕಟ್ಟದು ಯಾನೇ ಸೇಲ್ ಮಾಡ್ತಂದ್ರೆ ದಿನಕ್ಕೆ ದಿನಕ್ಕೊಂದು 500 ಕಡಿಮೆ ಪಕ್ಷ 500. ಸೀಸನ್ ಟೈಮ್ ಮಾಡಿ ಸೀಸನ್ ಟೈಮ್ 5,000, 5,500, 2,000, 3,000 ಬರ್ತಾರೆ.
ಇದರೊಂದಿಗೆ ಮನೆಯಲ್ಲಿ ಬೆಳೆಯುವ ಬಸಳೆ, ತೊಂಡೆಕಾಯಿ, ಬೆಂಡೆಕಾಯಿ, ಅಲಸಂದೆ ಹೀಗೆ ಎಲ್ಲವನ್ನ ಮಾರಾಟ ಮಾಡುವುದಕ್ಕೂ ಪ್ರಾರಂಭ ಮಾಡಿದ್ರು. ಅದರಿಂದಲೂ ಒಂದಿಷ್ಟು ಆದಾಯ ಮನೆ ಸೇರತೊಡಗಿತು. ಮನೆಯ ಬಡತನವೂ ಸ್ವಲ್ಪ ಮಟ್ಟಿಗೆ ದೂರವಾಯಿತು. ಕಾಯಕವಿ ಕೈಲಾಸ ಎಂದರಿತ ಈ ಕುಟುಂಬ ಇದೀಗ ತನ್ನ ಕಾಲ ಮೇಲೆ ನಿಂತು ಇತರರಿಗೂ ಮಾದರಿಯಾಗಿದೆ. ಅನಿಶ್ ಕುಮಾರ್, V4 News 24 7 ಪುತ್ತೂರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಹ್ಯಾಮಿಲ್ಟನ್ ವೃತ್ತದಿಂದ ಹಳೆ ಬಂದರಿಗೆ ಹೋಗುವ ರಸ್ತೆ ಮತ್ತು ಜೆಪ್ಪು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಚೇರ್ ಲೋಪೊ ಚಾಲನೆಯನ್ನ ನೀಡಿದ್ರು. ಅಲ್ಲದೆ ಕಂಕನಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಮೇಯರ್ ಕವಿತಾ ಸನಿಲ್ ಗುದ್ದಲಿ ಪೂಜೆ ನೆರವೇರಿಸಿದ್ರು. ದಿನಗಳಲ್ಲಿ ಆದಷ್ಟು ಬೇಗ ಈ ರಸ್ತೆಯನ್ನ ಅತಿ ಶೀಘ್ರದಲ್ಲಿ ಮುಗಿಸಲಿಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನ ನೀಡ್ತೇವೆ. ಅದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಹಲವಾರು ರಸ್ತೆಗಳು ಇರಬಹುದು ಅಥವಾ ವೃತ್ತಗಳು ಇರಬಹುದು, ಅದು ಮಾತ್ರ ಅಲ್ಲ 2 ಮೀಟರ್ 2 ಲೇನ್ ಇರುವಂತಹ ರಸ್ತೆಗಳನ್ನ 4 ಲೇನ್ ರಸ್ತೆಗಳಾಗಿ ಅದೆಷ್ಟು ಸುಮಾರು ಶಾಸಕರು ಹಾಗೂ ನಾವು ಒಟ್ಟು ಸೇರಿಕೊಂಡು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭ ಮಾತನಾಡಿದ ಶಾಸಕ ಜಿಯ ಲೋಬೋ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರೊಂದಿಗೆ ಮಾತುಕತೆ ನಡೆಸಿ ರಸ್ತೆ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವಾಗಿ ಮಂಜೂರು ಮಾಡಿಸಲಾಗಿದೆ ಎಂದು ಹೇಳಿದ್ರು. ಇದು ನಾವು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಮುಖಾಂತರ ಈ ಕೆಲಸವನ್ನು ನಿರ್ವಹಿಸ್ತೇವೆ. ಇದನ್ನು ವಿಶೇಷ ಅನುದಾನವಾಗಿ ನಾವು ಸರ್ಕಾರದಿಂದ ಈ ಅನುದಾನವನ್ನು ನಾವು ತರಿಸಿದ್ದೇವೆ. ಈ ರಸ್ತೆ ಬಹಳ ನಾದುರಸ್ತಿಯಲ್ಲಿದೆ. ನಮ್ಮ ಹಳೆ ಬಂದರಿಗೆ ಭಾಳಷ್ಟು ಟ್ರಕ್ಗಳು ಇದರಲ್ಲಿ ಓಡಾಡ್ತವೆ. ಇದನ್ನು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಬದ್ರಿಯಾ ಕಾಲೇಜಿನವರೆಗೆ ಮಾಡಿ ಇನ್ನೊಂದು ಮುಂದಕ್ಕೆ ಪುನಃ 1.5 ಕೋಟಿ ನಮ್ಮ ನಗರ ಪಾಲಿಕೆಯಿಂದ ಒಟ್ಟಿಗೆ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಪೂರ್ಣಗೊಳಿಸ್ತೇವೆ. ಇದಲ್ಲದೆ ನಮ್ಮ ಸ್ಮಾರ್ಟ್ ಸಿಟಿಯ ಮುಖಾಂತರ ನೀವು ಹಳೆ ಬಂದರಿನಲ್ಲಿ ಹೆಚ್ಚಿನ ಅನುದಾನವನ್ನು ಖರ್ಚು ಮಾಡಿ ನಮ್ಮ ಹಳೆ ಬಂದರನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ರು. ನಾಗರಾಜ್, V4 News 24 7 ಮಂಗಳೂರು. ಮಂಗಳೂರಿನ ನವಭಾರತ್ ಸರ್ಕಲ್ನ ಸಿಟಿ ಪಾಯಿಂಟ್ನಲ್ಲಿರುವ ಲ್ಯಾಂಡ್ ಲಿಂಕ್ಸ್ನಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಲಕ್ಷ್ಮೀ ಪೂಜೆ ನಡೆಯಿತು. ಲ್ಯಾಂಡ್ ಲಿಂಕ್ಸ್ನ ಮಾಲೀಕರಾದ ಮತ್ತು ಮಾಜಿ ಸಚಿವ ಕೃಷ್ಣ ಜೆ ಪಾಲೇಮರ್ ಮಾತನಾಡಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿದ್ರು. ಇವತ್ತು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾದದ್ದು. ಅದಕ್ಕಾಗಿ ವಿಶೇಷವಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಇವತ್ತು ಸಂಪೂರ್ಣವಾಗಿ ಎಲ್ಲರೂ ಸುಖ ಶಾಂತಿಯಿಂದ ಸಮೃದ್ಧಿ ಎಲ್ರಿಗೂ ಒಳ್ಳೆಯದಾಗಬೇಕು, ಶುಭವಾಗಬೇಕು, ಎಲ್ರಿಗೂ ಸಂತೋಷ ಸಿಗಬೇಕು. ಜೀವನದಲ್ಲಿ ದೀಪ ಬೆಳಗಿದಂತೆ ಆ ಬೆಳಕು ಹೇಗೆ ಬೆಳಗಿಸ್ತದೋ ಅದೇ ರೀತಿಯಾಗಿ ಇಡೀ ಎಲ್ಲ ಸಕಲ ಜೀವರಾಶಿಗಳು ಕೂಡ ಒಳ್ಳೆಯದಾಗಲಿ, ಈ ದೀಪಾವಳಿ ಹಬ್ಬ ಎಲ್ರಿಗೂ ಶುಭವನ್ನು ತರಲಿ ಅಂತೇಳಿ ಶುಭವನ್ನು ಹಾರೈಸಿದೆ. ಅನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ಮಠಂದೂರು ಮಾತನಾಡಿ ದೀಪಾವಳಿಯ ದಿನದಂದು ಲಕ್ಷ್ಮೀ ಪೂಜೆ ವಿಶೇಷತೆಯನ್ನ ಹೊಂದಿದೆ ಎಂದ ಅವರು ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯ ಸಲ್ಲಿಸಿದ್ರು. ಬೆಳಕಿನ ಹಬ್ಬ ದೀಪಾವಳಿ ಎಲ್ರಿಗೂ ಶುಭವನ್ನು ಕೊಡಲಿ, ಅದೇ ರೀತಿ ಆ ದೀಪ ಹೇಗೆ ಬೆಳಗಿ ಪ್ರಜ್ವಲಿಸ್ತದೋ ಹಾಗೆ ನಾಡಿನ ಜನರ ಆ ಒಂದು ಜೀವನ ಪ್ರಜ್ವಲಿಸಲಿ ಅಂತ ಇಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆ ಬಂದಿದೆ, ಮಳೆ ಬಂದಾಗ ಒಳ್ಳೆ ಬೆಳೆ ಬೆಳೆಯುವಂಥದ್ದು ಸಂಪ್ರದಾಯ. ಆ ಪ್ರಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಕಾಣಲಿ ಅಂತೇಳಿ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಶುಭವನ್ನು ಹಾರೈಸ್ತಾ ಇದೆ. ಇದೇ ವೇಳೆ ಲಕ್ಷ್ಮೀ ಪೂಜೆಯಲ್ಲಿ ಭಾಗವಹಿಸಿದ ಜನತೆಗೆ ಸಿಹಿ ತಿಂಡಿ ಹಂಚಲಾಯಿತು. ನಾಗರಾಜ್, V4 News 24 7 ಮಂಗಳೂರು. ಇದು ಇಂದಿನ NMC ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ V4 News.